ಹಸಿ ಕಸ ಮತ್ತು ಒಣಕಸ ಬೇರ್ಪಡಿಸಿ ನಮಗೆ ಕೊಡಬೇಕು ಅಂತೇಳಿ ನಾವು ಬುಟ್ಟಿಯನ್ನು ವಿತರಣೆ ಮಾಡ್ತಾ ಇದ್ದೀವಿ. ಇವತ್ತು ಕಸಮುಕ್ತ ಗ್ರಾಮ ಮಾಡ್ತೀವಿ ವಾಲೇಪುರ ಅಂತ ಹೇಳಿದ್ವಿ. ನಮ್ಮ ವಾಲೇಪುರದ ಗ್ರಾಮದಲ್ಲಿ 3 ಜನ ಸದಸ್ಯರು ಇದ್ದಾರೆ. ನನ್ನ ಲೆಕ್ಕದಲ್ಲಿ ನನಗೆ ಕಾಣಿಸ್ತಾ ಇರೋದು ಮುನರಾಜನ ಒಬ್ಬನೇ ಇವಾಗ ಕಾಣಿಸ್ತಾ ಇದ್ದಾನೆ ಇಡೀ ಕಾರಣಾಂತರಗಳಿಂದನೋ ಅಥವಾ ಬೇಕು ಅಂತಾನೋ ಇಬ್ಬರೇ ಪ್ರತಿನಿಧಿಗಳು ಇಲ್ಲಿ ಹಾಜರಾಗಿದ್ದಾರೆ. ಏನ್ ಮಾಡ್ತಾ ಇದ್ದಾರೆ ಮೆಂಬರ್ಗಳು, ಅವನ ಮೇಲೆ ಇವನು ಇವನ ಮೇಲೆ ಅವನು ಹೇಳ್ಕೊಂಡು ಜನಗಳು ಬಂದು ನಾನು ಹಿಂಗ್ ಮಾಡ್ತೀನಿ ಅಂತ ಓಟ್ ಕೇಳೋದು, ಇನ್ನೊಬ್ರು ಬಂದು ಹಿಂಗ್ ಮಾಡ್ತೀನಿ ಅಂತ ಓಟ್ ಕೇಳೋದು. ಕೊಡ್ತಿ ಗ್ರಾಮ ಪಂಚಾಯತ್ ಎಷ್ಟು ವರಿಷ್ಠ ಪಂಚಾಯತಿ ಯಾವ್ದಿಲ್ಲ ಅಂತ ಒಂದು ಗ್ರಾಮ ಪಂಚಾಯತಿ ಸದಸ್ಯರು ಒಂದು ಮೆಸೇಜ್ ಮಾಡ್ತಾರೆ ಅಂದ್ರೆ ಅವ್ರು ಗ್ರಾಮ ಪಂಚಾಯತಿ ಸದಸ್ಯರಾಗಿರೋದಕ್ಕೆ ಯೋಗ್ಯತೆ ಇಲ್ಲ. ಯಾರು ನೀವು ಹೊರಗಡೆ ತಗೊಂಡು ಹೋಗ್ಬಾರ್ದು, ಡಸ್ಟ್ಬಿನ್ ಕೊಟ್ಟಿರ್ತೀವಿ, ಡಸ್ಟ್ಬಿನ್ ಎಲ್ಲ ಹಾಕಿ ಇದೆಲ್ಲ ರೋಡಲ್ಲೆಲ್ಲ ಹಾಕ್ತಾ ಇದ್ರು, ಮಕ್ಳು ಆಡಕ್ ಆಗ್ತಾ ಇರ್ಲಿಲ್ಲ. ಬೆಂಗಳೂರು ಐಟಿ ಬಿಟಿ ಸಿಟಿ, ಬೆಂಗಳೂರು ಫ್ಯಾಷನ್ ಸಿಟಿ, ಬೆಂಗಳೂರು ಗ್ರೀನ್ ಸಿಟಿ, ಬೆಂಗಳೂರು ಕ್ಲೀನ್ ಸಿಟಿ ಅಂತೆಲ್ಲ ಕರಿತೀವಿ. ಆದರೆ ಬೆಂಗಳೂರಿನಲ್ಲಿ ಇಂದಿಗೂ ಕೂಡ ಕಸದ ಸಮಸ್ಯೆಯನ್ನು ನಿವಾರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದು BBMPಯಲ್ಲಾಗಿರಲಿ ಅಥವಾ ಗ್ರಾಮ ಪಂಚಾಯತಿಯಲ್ಲಾಗಿರಲಿ ಅಥವಾ ಪುರಸಭೆ ನಗರಸಭೆಗಳಲ್ಲಾಗಿರಲಿ ಕಸದ ಸಮಸ್ಯೆ ಬಹುದೊಡ್ಡದಾಗಿದೆ. ಆ ಒಂದು ಕಸದ ಸಮಸ್ಯೆಗೆ ಇದೀಗ ಗ್ರಾಮ ಪಂಚಾಯತಿಯೊಂದು ಸ್ವಯಂ ಪ್ರೇರಿತವಾಗಿ ಆ ಒಂದು ಕಸದ ಸಮಸ್ಯೆಯನ್ನು ನಿವಾರಿಸಲು ಬ್ಲಾಕ್ ಸ್ಪಾಟ್ಗಳನ್ನು ಗುರುತಿಸಿ ಅಲ್ಲಿ ಕಸ ಹಾಕದಂತೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವುದು, ಹಾಗೆಯೇ ಅವರಿಗೆ ಒಣಕಸ ಮತ್ತು ಹಸಿ ಕಸವನ್ನು ವಿಂಗಡಿಸಿ ಕೊಡೋದಕ್ಕೆ ಅನುಕೂಲವಾಗಲು ಡಸ್ಟ್ಬಿನ್ಗಳನ್ನು ನೀಡುವಂಥ ಕಾರ್ಯಕ್ಕೆ ಗ್ರಾಮ ಪಂಚಾಯತಿಯೊಂದು ಮುಂದಾಗಿದೆ. ಅದುವೇ ರಾಜ್ಯದಲ್ಲಿಯೇ ಅತಿ ಹೆಚ್ಚು ತೆರಿಗೆ ಸಂಗ್ರಹವಾಗುವಂಥ ವಿಧಾನಸಭಾ ಕ್ಷೇತ್ರ ಅಂತ ಖ್ಯಾತಿ ಗಳಿಸಿರುವಂಥ ಬೆಂಗಳೂರು ಪೂರ್ವ ತಾಲೂಕಿನ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಕೊಡತಿ ಗ್ರಾಮ ಪಂಚಾಯತಿಯಲ್ಲಿ ಇಲ್ಲಿನ ಅಧ್ಯಕ್ಷರಾಗಿರುವಂತಹ ಕೃಷ್ಣವೇಣಿರವರು, ಉಪಾಧ್ಯಕ್ಷರಾಗಿರುವಂತಹ ಎಂ ಮಂಜುನಾಥ್, ಪಂಚಾಯತಿಯ ಸದಸ್ಯರಾದಂತಹ ನಾರಾಯಣ ಸ್ವಾಮಿ ಉರ್ಫ್ ಬಾಬು, ನಂಜುನ್ ರೆಡ್ಡಿ, ರಾಮಸ್ವಾಮಿ, ಸತೀಶ್, ಮುನಿರಾಜು, ಶಿವಕುಮಾರ್, ಆಶಾ ಚಿಟ್ಟಿ ಬಾಬು, ವೀಣಾ, ರವಿ, ಮಮತಾ, ನಳಿನಾಕ್ಷಿ, ಆಂಥೋಣಿ, ಮೇರಿ, ಶುಭ, ಮಾಜಿ ಅಧ್ಯಕ್ಷರಾದಂತಹ ರಮೇಶ್ ರೆಡ್ಡಿ, ಪೌರ ಕಾರ್ಮಿಕ ಸಿಬ್ಬಂದಿ ವರ್ಗ ಎಲ್ಲರೂ ಕೂಡ ಉಪಸ್ಥಿತರಿದ್ದಾರೆ. ಹಗಲಿರುಳು ಕೊಡತಿ ಗ್ರಾಮ ಪಂಚಾಯತಿಯನ್ನು ಸ್ವಚ್ಛವಾಗಿರಿಸಲು 2ನೇ ಹಂತದ ಕಾರ್ಯಕ್ರಮವನ್ನು ವಾಲೇಪುರದಲ್ಲಿ ಆಯೋಜಿಸಲಾಗಿತ್ತು. ವಾಲೇಪುರದ ಆ ಒಂದು ಕಸವನ್ನು ಅಲ್ಲಿಂದ ತೆರವುಗೊಳಿಸಲು JCB ಯಂತ್ರಗಳನ್ನು ತರಿಸಿ ಸ್ವಯಂ ಪ್ರೇರಿತರಾಗಿ ಅಧ್ಯಕ್ಷ, ಉಪಾಧ್ಯಕ್ಷರು, ಸದಸ್ಯರುಗಳೇ ಆ ಕಸವನ್ನು ತೆಗೆಯಲು ಮುಂದಾದರು. ಜೊತೆಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವುದು, ಕಸವನ್ನು ಎಲ್ಲದರಲ್ಲಿ ಎಸೆದ್ರೆ 500 ರಿಂದ 5,000 ರೂಗಳವರೆಗೆ ದಂಡ ವಿಧಿಸುವುದಕ್ಕೂ ಕೂಡ ನಿರ್ಣಯಿಸಿಕೊಂಡು ಈ ಒಂದು ವಾಲೇಪುರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನು ನಡೆಸಿ ಜಾಗೃತಿಯನ್ನು ಮೂಡಿಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಆ ಎಲ್ಲ ದೃಶ್ಯಗಳನ್ನು ನೋಡೋಣ ಬನ್ನಿ. ನಮ್ಮ ಧ್ಯೇಯ, ನಮ್ಮ ಗ್ರಾಮ ಪಂಚಾಯತಿ ಹೌದು, ಬೆಂಗಳೂರು ಶರವೇಗದಲ್ಲಿ ಬೆಳೆಯುತ್ತಿರುವಂತಹ ನಗರಿ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ತೇವೆ. ಆದ್ರೆ ಬೆಂಗಳೂರು ಶರವೇಗದಲ್ಲಿ ಬೆಳೆಯುತ್ತಿರುವಂತಹ ನಗರ, ಆದ್ರೆ ಎಲ್ಲದರಲ್ಲೇ ಕಸದ ಸಮಸ್ಯೆಯನ್ನು ನಿವಾರಿಸೋದಕ್ಕೆ ಹರ ಸಾಹಸವನ್ನ ಸರ್ಕಾರವೇ ಪಡ್ತಾ ಇದೆ. ಅಂತಹ ಒಂದು ನಿಟ್ಟಿನಲ್ಲಿ ನನ್ನ ಪರಿಸರ ನನ್ನ ಜವಾಬ್ದಾರಿ, ನನ್ನ ಪರಿಸರ ಸ್ವಚ್ಛವಾಗಿರಬೇಕು, ಸ್ವಚ್ಛ ಪರಿಸರದಿಂದ ಆರೋಗ್ಯ ಸಿಗುತ್ತೆ ಎನ್ನುವಂಥ ಧ್ಯೇಯದೊಂದಿಗೆ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಕೊಡತಿ ಗ್ರಾಮ ಪಂಚಾಯಿತಿಯ ಸದಸ್ಯರ ಆದಿಯಾಗಿ ಎಲ್ಲ ಸಿಬ್ಬಂದಿ ವರ್ಗ, ವಿಶೇಷವಾಗಿ ಅಧ್ಯಕ್ಷರಾದಂಥ ಕೃಷ್ಣವೇಣಿ, ಉಪಾಧ್ಯಕ್ಷರಾದಂಥ ಮಂಜುನಾಥ್ರವರ ನೇತೃತ್ವದಲ್ಲಿ ಈ ಒಂದು ಸ್ವಚ್ಛತಾ ಅಭಿಯಾನವನ್ನು ಆರಂಭಿಸಿದ್ದಾರೆ. ಮೊದಲನೇ ಹಂತದಲ್ಲಿ ಸೂಲುಕುಟ್ಟೆಯಲ್ಲಿ ಮಾಡಲಾಗಿತ್ತು, ಈಗ 2ನೇ ಹಂತದಲ್ಲಿ ವಾಲೇಪುರದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಇದನ್ನು ಸ್ವಚ್ಛಗೊಳಿಸುವಂಥ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಈ ಒಂದು ಸ್ವಚ್ಛತಾ ಅಭಿಯಾನದ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಎಲ್ಲ ಮುಖಂಡರುಗಳು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದು ಹೀಗೆ.
ಹೌದು, ಹೀಗೆ ರಾಶಿ ರಾಶಿ ಬಿದ್ದಿರುವಂತಹ ಕಸವನ್ನು ತೆರವುಗೊಳಿಸಿ ಆ ಮುಖಾಂತರ ಸ್ವಚ್ಛ ಗ್ರಾಮ ಪಂಚಾಯಿತಿಯನ್ನಾಗಿಸಲು ಕೊಡತೆ ಗ್ರಾಮ ಪಂಚಾಯಿತಿ ಪಣತೊಟ್ಟು ಈ ಒಂದು ಅಭಿಯಾನವನ್ನ ಆರಂಭಿಸಿದೆ. ಇದಕ್ಕೆ ಉತ್ತಮವಾದಂತಹ ಪ್ರತಿಕ್ರಿಯೆಯು ಕೂಡ ದೊರಕುತ್ತಿದೆ. ಇದರ ಬಗ್ಗೆ ಇನ್ನಷ್ಟು ಸದಸ್ಯರುಗಳು ತಮ್ಮ ಅನಿಸಿಕೆಗಳನ್ನು ಹಚ್ಚಿಕೊಂಡಿದ್ದು ಹೀಗೆ. ಕುಡ್ತಿ ಗ್ರಾಮ ಪಂಚಾಯಿತಿ ಕಡೆಯಿಂದ ಸ್ವಚ್ಛತಾ ಅಭಿಯಾನ ಅಂತ ಏನು ಹಮ್ಮಿಕೊಂಡಿದ್ದೇವೆ ಅದನ್ನ ಎರಡನೇ ಭಾಗವಾಗಿ ಈ ದಿನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಏನಪ್ಪ ಎರಡನೇ ಹಂತದ ಕಾರ್ಯಕ್ರಮ ಅಂತ ಹೇಳಿದ್ರೆ, ಈ ವಾಲ್ಯಾಪುರ ಗ್ರಾಮ ನಮಗೆ ನಮ್ಮ ಗ್ರಾಮ ಪಂಚಾಯತಿ ಹೆಡ್ ಕ್ವಾರ್ಟ್ರಿಂದ 8 ಕಿಲೋಮೀಟರ್ ದೂರ ಇದೆ. ಏನು ನಾವು ಅಲ್ಲಿಂದ ಇಲ್ಲಿ ಬರೋದಕ್ಕಾಗಲ್ಲ, ಇಲ್ಲಿಂದ ಅಲ್ಲಿ ಬರೋಕ್ಕಾಗಲ್ಲ ಸಾರ್ವಜನಿಕರು. ಅದಕ್ಕೆ ಸಾರ್ವಜನಿಕರ ಬಾಗಿಲಿಗೆ ಪಂಚಾಯಿತಿ ಬರಬೇಕಂತೇಳಿ ಇಲ್ಲಿ ನಾನಾ ರೀತಿಯಾಗಿ ಸಮಸ್ಯೆಗಳಿದ್ದಾವೆ. ಅದರಲ್ಲೂ ಮುಖ್ಯವಾಗಿ ಕಸದ ಸಮಸ್ಯೆ. ಈ ದಿನ ಎರಡನೇ ಹಂತದ ಕಾರ್ಯಕ್ರಮ ಸ್ವಚ್ಛತೆ ಮತ್ತು ಹಸಿ ಕಸ ಮತ್ತು ಒಣಕಸ ಬೇರ್ಪಡಿಸಿ ನಮಗೆ ಕೊಡಬೇಕು ಅಂತೇಳಿ ನಾವು ಬುಟ್ಟಿಯನ್ನು ವಿತರಣೆ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಹೈಕೋರ್ಟ್ಗೆ ದಾವೆ ಹೂಡಿದ್ದಾರೆ, ಉಚ್ಚ ನ್ಯಾಯಾಲಯಕ್ಕೆ ದಾವೆ ಹೂಡಿರೋದ್ರಿಂದ ತಾತ್ಕಾಲಿಕವಾಗಿ ಅದನ್ನು ತಡೆ ಹಿಡಿದಿದ್ದೀವಿ. ಆ ಕೇಸು ಮುಗಿತಿದ್ದಂಗೆ ಯಾವುದೇ ಕಾರಣಕ್ಕೆ ಅದನ್ನು ನಿಲ್ಲಿಸೋವಂಥ ಪ್ರಮೇಯನೇ ಇಲ್ಲ. ಉಚ್ಚ ನ್ಯಾಯಾಲಯನೇ ಒಂದು ಕಡೆ ಕೇಸ್ ನಡೀತಾ ಇದೆ, ತೆರವು ಮಾಡಿ ನಮಗೆ ರಿಪೋರ್ಟ್ ಕೊಡಿ ಅಂತ, ಇನ್ನೊಂದು ಕಡೆ ಯಾರೋ ಕಾಣದ ಕೈಗಳು ನ್ಯಾಯಾಲಯಕ್ಕೆ ಹೋದರೆ. ಅದೇ ಒಂದು ಹೇಳ್ತೀನಿ ನಾನು, ನ್ಯಾಯಾಲಯದ ಬಗ್ಗೆ ಗೌರವ ತುಂಬ ಗೌರವ ಇದೆ, ನ್ಯಾಯಾಲಯಕ್ಕೆ ಕಣ್ಣು ಕಟ್ಬಿಟ್ಟಿದ್ದಾರೆ ನ್ಯಾಯ ದೇವತೆಗೆ. ಆ ರೀತಿ ಗೊತ್ತಿಲ್ಲಲ್ಲ, ಅಲ್ಲಿಗೂ ನಾವು ಸತ್ಯಾಸತ್ಯತೆಯನ್ನು ತಿಳಿಸ್ಬೇಕಲ್ಲ. ಸತ್ಯಾಸತ್ಯತೆಯನ್ನು ನಮ್ಮ ಗ್ರಾಮ ಪಂಚಾಯತಿ ಕಡೆಯಿಂದ ಯಾವುದೇ ಕಾರಣಕ್ಕೂ ಅದನ್ನು ನಿಲ್ಲಿಸೋದಿಲ್ಲ ಅಂತೇಳಿ ನಾವು ಅಫಿಡವಿಟ್ ಹಾಕಿದ್ದೀವಿ. ನಮ್ಮನ್ನು ಪಾಟಿ ಮಾಡಿರೋದ್ರಿಂದ ಅದನ್ನು ನಾವು ತಾತ್ಕಾಲಿಕವಾಗಿ ಯಥಾಸ್ಥಿತಿ ಕಾಪಾಡಬೇಕು ಅಂತ ಆದೇಶ ಮಾಡಿರೋದ್ರಿಂದ ಅದನ್ನು ಅಲ್ಲಿಗೆ ನಿಲ್ಲಿಸಿದ್ದೀವಿ. ನಮ್ಮ ಸ್ವಚ್ಛ ಗ್ರಾಮ ಮಾಡಬೇಕು ಅಂದ್ಬಿಟ್ಟು ಎಲ್ಲ ಪಣ ತೊಟ್ಟಿರೋದ್ರಿಂದ ಎಲ್ಲ ಸಹಕಾರ ಐತೆ ನಮಗೆ, ನಾವು ಮಾಡೇ ಮಾಡ್ತೀವಿ. ಮೊನ್ನೆ ವಾರ್ಡ್ ಸಭೆ ಮಾಡಿದ್ವಿ ಇಲ್ಲಿ ವಲ್ಲೇಪುರದಲ್ಲಿ. ಆವತ್ತು ಎಲ್ಲ ಸಾರ್ವಜನಿಕರೆಲ್ಲ ಕಸ ತುಂಬ ಇದೆ ಅಂದ್ಬಿಟ್ಟು ಕಂಪ್ಲೇಂಟ್ ಮಾಡಿದ್ರು. ಆಯಿತು, ಅತಿ ಶೀಘ್ರದಲ್ಲೇ ಕಸ ಮುಕ್ತ ಗ್ರಾಮ ಮಾಡ್ತೀವಿ ವಲ್ಲೇಪುರನ ಅಂತ ಹೇಳಿದ್ವಿ. ಆಲ್ರೆಡಿ ಬಂದಿದ್ದೀವಿ ಎಲ್ಲ ನಮ್ಮ ಸಾರ್ವಜನಿಕರು. ವಲ್ಲೇಪುರದ ಸಾರ್ವಜನಿಕರೆಲ್ಲರೂ ನಮ್ಮ ಸಪೋರ್ಟ್ ಕೊಟ್ಟು ಒಂಚೂರು ಕಸ ರಸ್ತೆಯಲ್ಲಿ ಹಾಕಿದೆ, 2 ದಿನಕ್ಕೊಮ್ಮೆ ಗಾಡಿ ಬರುತ್ತೆ, ಆ ಗಾಡಿಗೆ ಹಾಕಿದ್ರೆ ಹಸಿ ಕಸ ಒಣ ಕಸ ಬೇರ್ಪಡಿಸಿ ಕೊಟ್ಟರೆ ನಾವು ಕಸಮುಕ್ತ ಗ್ರಾಮ ಪಂಚಾಯಿತಿ ಮಾಡೇ ಮಾಡ್ತೀವಿ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಇತರೆ ಮುಖಂಡರು ಕೂಡ ತಮ್ಮ ಸಂತಸವನ್ನ ಹಂಚಿಕೊಂಡರು. ಈ ಸ್ವಚ್ಛತಾ ಅಭಿಯಾನ ಇಟ್ಕೊಂಡು ಇವತ್ತು ಮನೆ ಮನೆಗೂ ಕಸದ್ದು ಬೇರ್ಪಡೆ ಮಾಡಿಸೋದಕ್ಕೆ 2 ಡಸ್ಟ್ಬಿನ್ ಥರ ಕೊಡ್ತಾ ಇದ್ದೀವಿ. ಅದನ್ನು ಕೊಟ್ಟು ಜನಗಳಿಗೆ ಅರಿವು ಮೂಡಿಸ್ತಾ ಇದ್ದೀವಿ. ಎಲ್ಲಿ ಕಸ ಆಗದಿದ್ದಂಗೆ ಮನೆ ಕಸದ ಗಾಡಿ ಬರುತ್ತೆ, ಆ ಗಾಡಿಗೆ ಕೊಡಬೇಕು ಅಂತ ಅದೇ ಥರನೇ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೊಂದು ವಿಚಾರ ಏನಂದರೆ, ನಮ್ಮ ವಾಲೇಪುರದ ಗ್ರಾಮದಲ್ಲಿ 3 ಜನ ಸದಸ್ಯರಿದ್ದಾರೆ. ಆ 3 ಜನ ಸದಸ್ಯರಲ್ಲಿ ನಾ ವಾಲೇಪುರದ ಗ್ರಾಮದ ಬಗ್ಗೆ ಏನನ್ನ ಡಿಸ್ಕಷನ್ ಮಾಡ್ತಾರೆ ಗ್ರಾಮ ಪಂಚಾಯತಿನಲ್ಲಿ ಅಂದರೆ ಒಬ್ಬ ಸದಸ್ಯರು, ಅವರು ಮುನಿರಾಜು ಅಂತ. ಇನ್ನೊಂದು ಸದಸ್ಯರು ಏನು ಮಾಡ್ತಾರೆ, ಅವರು 3 ತಿಂಗಳು ಒಂದು 3 ಮೀಟಿಂಗ್ ಆದಮೇಲೆ ಬಂದಿಲ್ಲ ಅಂದರೆ ಅವ್ರು ಸದಸ್ಯತ್ವ ಹೋಗ್ತೈತೆ ಅಂತ ಹೇಳಿಬಿಟ್ಟು ಒಂದು 3ನೇ ಮೀಟಿಂಗ್ ಸೈನ್ ಮಾಡಿಬಿಟ್ಟು ಬರ್ತಾರೆ. ಇವತ್ತು ನಾವು ಈ ಕಸದ ವಿಚಾರದಲ್ಲಿ ವಾಲೇಪುರಕ್ಕೆ ಬಂದಾಗ ವಾಟರ್ಮ್ಯಾನ್ಗಳನ್ನ ಬಿಡ್ದಿರ, ಬೇರೆ ಕೆಲಸ ಕೊಟ್ಟು ಬೇರೆ ಕೆಲಸ ಮಾಡಿಸ್ತಾ ಇದ್ದಾರೆ. ನಾವು ವಾಟರ್ಮ್ಯಾನಿಗೆ ಫೋನ್ ಮಾಡಿದ್ರೆ ಆ ಸದಸ್ಯರು ಫೋನ್ ತೊಗೊಂಡು ಮಾತಾಡ್ತಾರೆ, ನಮ್ಮ ಊರಿಗೆ ಬರಬೇಕಂದ್ರೆ ನಮ್ಮ ಪರ್ಮಿಷನ್ ತೊಗೊಂಡು ಅಂತ. ಪಂಚಾಯಿತಿ ಅಂದಮೇಲೆ ನಮ್ಮ ಕಂಟ್ರೋಲ್ ಇರಬೇಕು. ಇವತ್ತೇನೋ ಆಗೈತೆ ಅವ್ರಿಗೆ ನೋಟಿಸ್ ಕೊಟ್ಟು ಕ್ಲಾರಿಫಿಕೇಶನ್ ಕೇಳ್ತೀವಿ. ಇದೇ ಥರ ನಮ್ಮದು ಸಾಮಾನ್ಯ ಸಭೆ ಅಂತ ಗ್ರೂಮ್ ಬಂದು ಮಾಡ್ಕೊಂಡಿದ್ವಿ 28 ಜನ ಸದಸ್ಯರುಗಳು ಸೇರಿ. ಅದರಲ್ಲಿ ಇದೇ ವಾಲೇಪುರದಲ್ಲಿ ಸೋಮಶೇಖರ್ ಅನ್ನೋ ಸದಸ್ಯರು ಒಂದು ಚಾಟಿಂಗ್ ಮಾಡ್ತಾರೆ ಏನಂತ, ನಾವು ಫಸ್ಟ್ನೇ ಬಾರಿ ಕಸದ್ದು ಇದು ಮಾಡಿದಾಗ ನ್ಯೂಸ್ ಪೇಪರಲ್ಲೆಲ್ಲ ಬಂದಿರೋಂಥದ್ದನ್ನು ನಾರಾಯಣ ಸ್ವಾಮಿ ಅವರ ಗ್ರೂಪಲ್ಲಿ ಹಾಕಿದಾಗ ನೈಟ್ 11 ಗಂಟೆ ಡಿಸ್ಕಷನ್ ಆಗ್ತೈತೆ. ಒಂದು ಗ್ರಾಮ ಪಂಚಾಯತಿ ಸದಸ್ಯರು ನಮ್ಮ ಕರ್ನಾಟಕದಲ್ಲಿ ಕೊಡ್ತಿ ಗ್ರಾಮ ಪಂಚಾಯತಿ ಎಷ್ಟು ವರಿಷ್ಠ ಪಂಚಾಯತಿ ಯಾವುದಿಲ್ಲ ಅಂತ ಒಂದು ಗ್ರಾಮ ಪಂಚಾಯತಿ ಸದಸ್ಯರು ಒಂದು ಮೆಸೇಜ್ ಮಾಡ್ತಾರಂದರೆ ಅವರು ಗ್ರಾಮ ಪಂಚಾಯತಿ ಸದಸ್ಯರಾಗಿರೋದಕ್ಕೆ ಯೋಗ್ಯತೆ ಇಲ್ಲ. ಅವರು ಗ್ರಾಮ ಪಂಚಾಯತಿ ಬಗ್ಗೆ ಅವರೊಂದು ಗ್ರಾಮ ಪಂಚಾಯತಿನಲ್ಲಿ ಅವರು ಒಂದು ಸದಸ್ಯರು ಏನೇ ಇರಲಿ, ಗ್ರಾಮ ಪಂಚಾಯತಿ ಅಂದಾಗ ಕೆಲವ್ದು ಒಳ್ಳೆಯದು ಕೆಟ್ಟದ್ದು ನಡೀತಾ ಇರ್ತೈತೆ. ಅದನ್ನು ಅವ್ರೂರಿಗೆ ಏನು ಸಮಸ್ಯೆ ಇದ್ದರೆ, ಈಗ ಇಲ್ಲಿ ಗ್ರಾಮ ಸಭೆ ಮಾಡಿದ್ರಿ ಇದೇ ಜಾಗದಲ್ಲಿ ಗ್ರಾಮ ಸಭೆ ಮಾಡಿದಾಗ 20-30 ವರ್ಷದಿಂದ ಇಲ್ಲಿ ರಾಜಕಾಲುವೆ ಇಲ್ಲ ಅಂತೇನು, ರಾಜಕಾಲುವೆ ಸ್ಮಶಾನಕ್ಕೆ ರಸ್ತೆ ಇಲ್ಲ ಅಂತ ಹೇಳ್ತಾ ಇದ್ರು ಜನ. ಅದನ್ನ ಇಟ್ಟು ಬಂದಾಗ ಆವತ್ತು ಮೀಡಿಯಾವರೆಲ್ಲ ಇದ್ರಿ, ಪಂಚಾಯತಿ ಅಧಿಕಾರಿಗಳು ಸದಸ್ಯರು ಎಲ್ಲರೂ ಇದ್ದರು. ಆವತ್ತಿನ ದಿನ ಏನು ಹೇಳ್ತಾರೆ ಅವರು, ನನ್ನ ಭಾಗ ಏನು, ನೀವು ಊರಿಗೆ ಏನು ಮಾಡ್ತೀರ ಅನ್ನೋ ನನಗೆ ಬೇಕಾಗಿಲ್ಲ, ನನಗೇನು ಶೇರ್ ಕೊಡ್ತೀರಾ ಅನ್ನೋ ಲೆಕ್ಕಾಚಾರದಲ್ಲಿ ಮಾತಾಡಿದ್ರು.
ಇವ್ರು ಊರು ಡೆವಲಪ್ಮೆಂಟ್ ಮಾಡಕ್ಕವ್ರ ಅವ್ರ ಶೇರ್ ತಕೊಳಕವ್ರ ನಮ್ಗೊಂದು ಗೊತ್ತಾಗ್ತಾ ಇಲ್ಲ. ಕ್ರಾಸ್ ಗೇಟ್ ಅಲ್ಲಿ ಒಂದು ಮೊದಲನೇ ಹಂತ ಕಸ ನಿರ್ಮೂಲನೆ ಮೊದಲನೇ ಹಂತವನ್ನ ಹಮ್ಮಿಕೊಂಡಿದ್ವಿ. ಅದಾದ ನಂತರ ಮಂಜಣ್ಣ ಹೇಳಿದಾಗೆ ಇನ್ನು ವಾಟ್ಸಪ್ ಗ್ರೂಪ್ಗಳಲ್ಲಿ ಮುಂತಾದ ಚಾಟಿಂಗ್ಸ್ ಎಲ್ಲ ನಡೀತು. ನಾವು ಆ್ಯಕ್ಚುಲಿ ಅಲ್ಲಿ ಆ ಹಂತದಲ್ಲೇ ನಾವು ಹೇಳಿದ್ವಿ, ಇದು ನಮ್ಮ ಒಂದು ಗ್ರಾಮಕ್ಕೆ ಮಾಡ್ತಾ ಇಲ್ಲ, ಎಲ್ಲ ಗ್ರಾಮಗಳಿಗೂ ಸೇರಿ ಅಂತ. ಸರಿ ಇರಲಿ ಅಂತ ಮತ್ತೆ ಈಗ ವಾಲೇಪುರಕ್ಕೆ ಎರಡನೇ ಹಂತನ ನಾವು ಏನು ಪ್ಲಾನ್ ಮಾಡ್ಕೊಂಡಿದ್ವಿ, ಈ ದಿನ ಹಮ್ಮಿಕೊಂಡಿದ್ವಿ, ಅದನ್ನು ಗ್ರೂಪಲ್ಲಿ ಕೂಡ ಎಲ್ಲರಿಗೂ ಮೆಸೇಜ್ ಹಾಕಿದ್ವಿ. ಬಟ್ ಕಾರಣಾಂತರಗಳಿಂದನೋ ಅಥವಾ ಬೇಕು ಅಂತನೋ ಇವತ್ತು ಏನು ಒಬ್ಬರೇ ಪ್ರತಿನಿಧಿಗಳು ಇಲ್ಲಿ ಹಾಜರಾಗಿದ್ದಾರೆ. ಇದರ ಅರ್ಥ ನೀವೇ ಮಾಡ್ಕೋಬೇಕು, ಅವರ ಕಾಳಜಿ ಎಷ್ಟಿದೆ ಅಂತ ಊರಲ್ಲಿ. ಈ ಥರ ಮುಂದಿನ ದಿನಗಳಲ್ಲಿ ಯಾವುದೇ ಗ್ರಾಮಗಳಲ್ಲಿ ಆಗದೇ ಇರಲಿ. ಈ ಒಂದು ಸಂದರ್ಭದಲ್ಲಿ ಈ ಒಂದು ವಾಲೇಪುರದಲ್ಲಿ ಓರ್ವ ಗ್ರಾಮ ಪಂಚಾಯತಿ ಸದಸ್ಯ ಅವರೇ ಮುನಿರಾಜುರವರು ಸ್ವಯಂ ಪ್ರೇರಿತರಾಗಿ ಎಲ್ಲ ಕೆಲಸಗಳಲ್ಲೂ ಕೂಡ ಬರ್ತಾರೆ, ಆದರೆ ಉಳಿದಂಥ ಇಬ್ಬರು ಸದಸ್ಯರು ನಮಗೆ ಸಹಕಾರವನ್ನು ನೀಡ್ತಿಲ್ಲ ಅಂತೇಳಿ ಅಸಮಾಧಾನವನ್ನು ಸದಸ್ಯರವರು ವ್ಯಕ್ತಪಡಿಸಿದ್ದು. ಹೀಗೆ ಸುಮಾರು 3 ವರ್ಷಗಳಿಂದ ಗೆದ್ದಾಗಿಂದನು ನಾವು ಪ್ರಯತ್ನಗಳು ಪಟ್ಟು ಎಲ್ಲೇ ಜಾಗಗಳ ಅವಕಾಶ ಸಿಗ್ದಿರಾ ಇದು ಹಿಂಗೆ ಮುಂದುವರ್ಕೊಂಡೇ ಹೋಗ್ತಾಯಿತ್ತು. ಇವಾಗ ಏನೋ ಲಾಸ್ಟ್ ಟೈಮು ಒಂದು ಸಭೆಯಲ್ಲಿ ತೀರ್ಮಾನ ತಗೊಂಡು ಎಲ್ಲ ಗ್ರಾಮಗಳಲ್ಲೂ ಸ್ವಚ್ಛತಾ ಅಭಿಯಾನವನ್ನು ಆರಂಭಿಸ್ಬೇಕು, ಎಲ್ಲ ಗ್ರಾಮಗಳಿಗೆ ಆರೋಗ್ಯಗಳ ಮೇಲೆ ತೊಂದರೆ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಏನು ನಮ್ಮ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಿ ಇವಾಗ ಮೊನ್ನೆ ಮೊದಲನೇ ಹಂತದ ಸುಲ್ಕುಂಟೆ ಗ್ರಾಮದಲ್ಲಿ ಮೊದಲನೇ ಹಂತದ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮವನ್ನು ಏರ್ಪಡಿಸಿ ಒಂದು ಕಡೆಯಿಂದ ಮಾಡ್ಕೊಂಬಂದಿದ್ದಾರೆ. ಇವಾಗ ಎರಡನೇ ಹಂತದ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮವನ್ನು ವಾಲೇಪುರದಿಂದ ಚಾಲನೆ ಮಾಡಿದ್ದಾರೆ. ಅವ್ರಿಗೆ ನಮ್ಮ ಗ್ರಾಮಸ್ಥರ ಪರವಾಗಿ ಹಾಗೂ ನಮ್ಮ ಎಲ್ಲ ಸದಸ್ಯರ ಪರವಾಗಿ ನಮ್ಮ ಕೊಡ್ತಿ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರಿಗೂ ಸಾಯಿ ಸಮಿತಿ ಸದಸ್ಯರಿಗೂ ನಾವು ಅಭಿನಂದನೆ ಹೇಳಬೇಕು. ಸಾಮಾನ್ಯ ಸಭೆಯಲ್ಲಿ ಜಾಸ್ತಿ ನಮಗೆ ಅರ್ಜಿಗಳು ಬಂದಿದ್ದಂದರೆ ಕಸ ರಸ್ತೆ ಬದಿಗಳೆಲ್ಲ ಆಗ್ತಾ ಇದ್ದಾರೆ ಅನ್ನೋ ಒಂದು ಇದು ಮಾಹಿತಿ. ಅದೇ ರೀತಿಯಾಗಿ ಇವತ್ತು ವಾಲೇಪುರ ಕೊಡ್ತಿ ಗ್ರಾಮ ಪಂಚಾಯತಿ ವಾಲೇಪುರಕ್ಕೆ ಎಲ್ಲ ಬಂದು ಕಸ ಮುಕ್ತವನ್ನು ಮಾಡಬೇಕಂದ್ಬಿಟ್ಟು ನಾವು ಕಸಕ್ಕೆ ನಾವು ಆಲ್ರೆಡಿ ಚಾಲನೆ ಕೊಟ್ಟಿದ್ದೀವಿ. ಅದೇ ರೀತಿ ಎಲ್ಲ ಸಾರ್ವಜನಿಕರು ಗ್ರಾಮಸ್ಥರಿಗೆ ಕಸಗಳನ್ನು ರಸ್ತೆ ಬದಿಗಳಲ್ಲಿ ಹಾಕ್ಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಪಂಚಾಯತಿ ವತಿಯಿಂದ ಕಸದ ಬುಟ್ಟಿಗಳನ್ನು ಕೊಡ್ತಾ ಇದ್ದೀವಿ. ಒಂದು ಹಸಿ ಕಸ, ಒಂದು ಒಣಕಸ ಅಂತ. ಸಾರ್ವಜನಿಕರು ಹಸಿ ಕಸ ಒಣಕಸವನ್ನು ಮನೆಯಲ್ಲೇ ಬೇರ್ಪಡಿಸಿ ಗಾಡಿ 2 ದಿನಕ್ಕೆ ಒಂದು ಬಾರಿ ಮನೆ ಬಾಗಿಲು ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಸ್ವಚ್ಛತೆ ಗಾಡಿಗಳು, ಸ್ವಚ್ಛತೆ ಗಾಡಿಗಳಿಗೆ ನೀವು ಕೊಡಬೇಕು. ಅದೇ ರೀತಿಯಾಗಿ ಬಾಡಿಗೆ ಮನೆಗಳು ಯಾರ್ದಿದೆ ಅದು ಬಾಡಿಗೆ ಮನೆ ಮಾಲೀಕರು ದಯವಿಟ್ಟು ಎಲ್ಲ ಬಾಡಿಗೆದಾರರು ಅವರು ನಮ್ಮ ಗ್ರಾಮಸ್ಥರೇ, ಅವ್ರಿಗೂ ಒಂದು ವಿನಂತಿ ಮಾಡ್ತೀನಿ. ನೀವು ಎಲ್ಲರೂ ಬಾಡಿಗೆದಾರರಿಗೆ ಕಸವನ್ನು ಯಾರೂ ನೀವು ಹೊರಗಡೆ ತೊಗೊಂಡು ಹೋಗ್ಬಾರ್ದು, ಡಸ್ಟ್ಬಿನ್ ಕೊಟ್ಟಿರ್ತೀವಿ, ಡಸ್ಟ್ಬಿನ್ದಲ್ಲಿ ಹಾಕಿ ಮತ್ತು ಸ್ವಚ್ಛತೆ ಗಾಡಿಗೆ ಕೊಡಬೇಕಂತ ನೀವು ಅವ್ರ ಹತ್ರ ಒಂದು ಸ್ಟ್ರಿಕ್ಟಾಗಿ ನೀವು ವಿನಂತಿ ಮಾಡಿದ್ರೆ ಅದು ಕಾರ್ಯರೂಪಕ್ಕೆ ಬರುತ್ತೆ. ಸಾರ್ವಜನಿಕರು ಎಲ್ಲರೂ ಸಹಕಾರ ಇದೆಲ್ಲ ರೋಡಲ್ಲೆಲ್ಲ ಹಾಕ್ತಾಯಿದ್ರು, ಮಕ್ಕಳು ಆಡೋಕ್ಕಾಗ್ತಾ ಇರಲಿಲ್ಲ, ಆಮೇಲೆ ವಾಕಿಂಗ್ ಮಾಡೋಕ್ಕಾಗಲ್ಲ, ಸ್ಮೆಲ್ಲು ಪ್ರಾಬ್ಲಮ್ ಆಗ್ತಾಯಿತ್ತು. ಆದರೆ ಈ ಬಕೆಟ್ಸ್ ಎಲ್ಲ ಕೊಟ್ಬಿಟ್ಟು ಈಗ ಎಲ್ಲ ಸ್ವಚ್ಛತೆ ಮಾಡಿ ಅಂತ ಹೇಳ್ತಾ ಇದ್ದಾರೆ, ಅದರಿಂದ ಎಲ್ಲ ಒಳ್ಳೇದಾಗ್ತಾ ಇದೆ. ರೋಡು ಒಂದು ಸ್ವಲ್ಪ ವಾಟರ್ ಪ್ರಾಬ್ಲಮ್ ಇದೆ, ಅದೆಲ್ಲ ಕ್ಲಿಯರ್ ಆದರೆ ಮಕ್ಕಳಿಗೆಲ್ಲ ಆಟ ಆಡೋಕ್ಕೆ ಒಂದು ಗ್ರೌಂಡ್ ಟೈಪ್ ಏನಾದರೆ ಮಕ್ಕಳಿಗೆ ಆಟ ಆಡೋಕ್ಕಾಗುತ್ತೆ. ಏನು ಬರ್ತಾ ಇಲ್ಲ ಸರ್, ಇನ್ಮೇಲೆ ಬರಬೇಕು, ಇನ್ಮೇಲೆ ಬರಬೇಕು, ಯಾಕಂದ್ರೆ ಎಲ್ಲ ರೋಡಲ್ಲೇ ಹಾಕ್ತಾ ಇದ್ದಾರೆ ಕಸ ಎಲ್ಲ. ನಾಳೆಯಿಂದ ಬರ್ತದೆ ಅಂತ ಹೇಳವ್ರೆ? ನಾಳೆಯಿಂದ ಬರುತ್ತೆ ಅಂತ ಹೇಳಿದ್ದಾರೆ, ಬಂದ್ರೆ ತುಂಬಾ ಚೆನ್ನಾಗಾಗುತ್ತೆ. ನಿಮಿತಿಯಿಂದ ಇದು ಕಸ ಬುಟ್ಟಿ ಎಲ್ಲ ಕೊಡ್ತಾ ಇದಾರೆ, ಎಲ್ಲರಿಗೂ ಒಂದು ಅನುಕೂಲ ಆಗಬೇಕು. ಏಕೆಂದ್ರೆ ಫುಲ್ಲು ಎಲ್ಲಂದ್ರೆ ರೋಡ್ ಪಕ್ಕ ಎಲ್ಲ ಹಾಕ್ತಾ ಇದಾರೆ, ಅದನ್ನು ಕೊಟ್ಟಿದ್ದಕ್ಕೆ ತುಂಬಾ ಅನುಕೂಲ ಆಯ್ತು. ಸ್ವಲ್ಪ ಎಲ್ಲರೂ ಎಲ್ಲರೂ ಬುಟ್ಟಿ ಕೊಡ್ತಾರೆ ಮನೆ ಮನೆಗೂ, ದಯವಿಟ್ಟು ಗಾಡಿನೂ ಬರುತ್ತೆ ಎಲ್ಲ ಮನೆಗೂ ಕೊಟ್ಟಾಗ, ದಯವಿಟ್ಟು ಗಾಡಿ ಬಂದಾಗ ಎಲ್ಲರೂ ಗಾಡಿಗೆ ಹಾಕಿ ದಯವಿಟ್ಟು, ಆಯ್ತಾ? ಆಮೇಲೆ ಸ್ವಲ್ಪ ನಮ್ಮದು ಮಶಾಣಗೆ ಹೋಗೋಕೆ ದಾರಿ ಸ್ವಲ್ಪ ಅದೊಂದು ಸಾಲ್ವ್ ಮಾಡಿಕೊಡ್ಬೇಕು. ಏನಕ್ಕೆ ಅಂದರೆ ಆವಾಗಿಂದನೂ ಮಶಾಣಗೆ ಹೋಗಕ್ಕೆ ದಾರಿನೂ ಇಲ್ಲ, ಅದೊಂದೊಂದು ಕ್ಲಿಯರ್ ಮಾಡಿಕೊಡ್ಬೇಕು. ಅದೊಂದು ಸ್ವಲ್ಪ ಕ್ಲಿಯರ್ ಮಾಡಿಕೊಡಿ ನಮಗೆ. ಉಪಾಧ್ಯಕ್ಷರು ಇರ್ಬೋದು, ಪಂಚಾಯತ್ ಕೆಲವು ಸದಸ್ಯರು ಆರೋಪ ಮಾಡ್ತಾರೆ, ಸದಸ್ಯರು ಕೆಲಸ ಮಾಡ್ತಾರೆ ಸರ್ ಈಗ ಅಂತ. ಏನು ನಿಮ್ಮ ಬಗ್ಗೆ ಏನು ಅಂತ, ನಿಮ್ಮ ಅಭಿಪ್ರಾಯ ಏನು ಸರ್? ಈಗ ನಾನು ಇಲ್ಲಿ ಏನಾಗಿದೆ ಅಂದರೆ, ಇವಾಗ ಟೋಟಲ್ 3 ಜನ ಇದ್ದಾರೆ, 3 ಜನದಲ್ಲಿ ಮುನಿರಾಜಣ್ಣ ಒಬ್ರು ಇದ್ದಾರೆ, ಸೋಮಣ್ಣ ಒಬ್ರು ಇದ್ದಾರೆ, ಅಲ್ಲ ಆಯಮ್ಮ ಒಬ್ರು ಇದ್ದಾರೆ, ಮಮತಮ್ಮ ಒಬ್ರು ಇದ್ದಾರೆ. ನನ್ನ ಲೆಕ್ಕದಲ್ಲಿ ನನಗೆ ಕಾಣಿಸ್ತಾ ಇರೋದು ಮುನಿರಾಜಣ್ಣ ಒಬ್ಬನೇ ಇವಾಗ ಕಾಣಿಸ್ತಾ ಇದ್ದಾನೆ ಇಡೀ ವಾಲೇಪುರದಲ್ಲಿ ಗ್ರಾಮ ಇದರಲ್ಲಿ. ಅವರಿಬ್ಬರು ಎಲ್ಲ ಹೋಗಿದ್ದಾರೆ ನನಗೆ ಗೊತ್ತಿಲ್ಲ, ಏನು ಅಭಿವೃದ್ಧಿ ಏನಾಗ್ತಾ ಇದೆ ಏನೋ ಗೊತ್ತಿಲ್ಲ. ನಮ್ಮ ಮುನಿರಾಜಣ್ಣ ಕಡೆಯಿಂದ ಅಭಿವೃದ್ಧಿ ಆಗ್ತಾ ಇದೆ, ಅದು ಇದು ಕೆಲಸ ಮಾಡಿಸ್ತಾ ಇದ್ದಾನೆ. ಅವರಿಬ್ಬರು ಏನು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ನಾನು ಅವರು ನನ್ನ ಪಾಯಿಂಟ್ ಮಾಡ್ತಾ ಇಲ್ಲ, ನಾನೇನು ಹೇಳ್ತಾ ಇದ್ದೀನಿ ಅಂದರೆ ನಾವು ವೋಟ್ ಹಾಕಿದ್ದೀವಿ ಇಲ್ಲ ಅನ್ನಲ್ಲ, ನಾನು ವೋಟ್ ಹಾಕಿದ್ದೀನಿ. ನಾನು ಕೇಳ್ತಾ ಇದ್ದೀನಿ, ಎಲ್ಲಿ ಹೋಗಿದ್ದೀರಾ ನೀವು? ಮನೆ ಮನೆ ಹತ್ರಕ್ಕೂ ಬರ್ತೀರಾ? 5 ವರ್ಷಕ್ಕೊಂದು ಸತಿ ಬರ್ತೀರಾ? ಏನು ಮಾಡ್ತಾ ಇದ್ದೀರಾ ನೀವು?
ಏನು ಮಾಡ್ತಾ ಇಲ್ಲ, ಜಸ್ಟ್ ಬರ್ತೀರಾ ಆ ತಕ್ಷಣಕ್ಕೆ ಕಾಣಿಸ್ಕೊಂತೀರಾ ಹೋಗ್ತೀರಾ ಹೊರತು ಏನು ಅಭಿವೃದ್ಧಿ ಮಾಡ್ತಾ ಇದ್ದೀರಾ ವಾಲೇಪುರಕ್ಕೋಸ್ಕರ? ಪಂಚಾಯತಿಯಿಂದ ಸ್ವಚ್ಛತಾ ಕಾರ್ಯ ಅಭಿಯಾನ ಹಮ್ಮಿಕೊಂಡಿದ್ದಾರೆ. ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರಿಗೆಲ್ಲ ಒಮ್ಮತದಿಂದ ತೀರ್ಮಾನ ಮಾಡಿ 40 ವರ್ಷದಿಂದ ನೋಡ್ತಾ ಇದ್ದೀನಿ. 40 ವರ್ಷದಿಂದ ನನಗೆ 50 ವರ್ಷ ನನಗೆ ಬುದ್ಧಿ ಬಂದಾಗಿಂದ ನೋಡ್ತಾ ಇದ್ದೀನಿ. ಇದುವರೆಗೆ ಯಾವ ಕಾರ್ಯನೂ ಮಾಡಿಲ್ಲ. ಇದುವರು ತುಂಬ ಉತ್ಸಾಹದಲ್ಲಿದ್ದಾರೆ, ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ನಾನು ನಂಬಿದ್ದೀನಿ. ಈಗ ಸ್ವಚ್ಛತಾ ಕಾರ್ಯ ಆರಂಭಿಸಿದ್ದಾರೆ, ಇನ್ನು ಮುಂದೇನು ಒಳ್ಳೆ ಕಾರ್ಯಗಳು ಮಾಡ್ತಾರೆ. ಆಮೇಲೆ ಇನ್ನೊಂದು ವಿಚಾರ, ಈ ರಾಜಕಾಲುವೆ ಒತ್ತುವರಿ ಇತ್ತು, ಅದನ್ನು ನಾವು ಕೇಳಿದಾಗ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ, ಅದು ಸ್ಯಾಂಕ್ಷನ್ ಆಗೈತೆ. ಇನ್ನೂ ಒಳ್ಳೆ ಕಾರ್ಯಗಳು ಮಾಡ್ತಾರೆ ಅಂತ ನಾನು ಅವ್ರ ಮೇಲೆ ನಂಬಿಕೆ ಇಟ್ಟಿದ್ದೆ. ನಮ್ಮವ್ರದ್ದು ಮೂರು ಮೆಂಬರ್ ಇರೋದು, ಅದರಲ್ಲಿ ಒಂದೇ ಮೆಂಬರು ನಮಗೆ ಕೆಲಸ ಅಭಿವೃದ್ಧಿ ಮಾಡ್ತಾ ಇರೋದು. ಅದರಲ್ಲಿ ಒಂದು ಕೆಲಸ ಒಬ್ಬನು ಎಷ್ಟಂತ ತಂದು ಕೆಲಸ ಮಾಡೋಕ್ಕಾಗುತ್ತೆ? ಮಿಕ್ಕಿದ ಇನ್ನಿಬ್ಬರು ಮೆಂಬರ್ಗಳು ಏನು ಮಾಡ್ತಾ ಇದ್ದಾರೆ, ಏನು ನಡೀತಾ ಇದೆ ವಾಲೇಪುರದಲ್ಲಿ ನೋಡ್ತಾ ಇದ್ದೀರಲ್ಲ, ಎಲ್ಲ ಬೈಕೊಂಡು ಹೋಗಿದೆ ನಮ್ಮ ವಾಲೇಪುರ ಗ್ರಾಮಸ್ಥರನ್ನ. ಏನು ಮಾಡ್ತಾ ಇದ್ದಾರೆ ಮೆಂಬರ್ಗಳು? ಅವನ ಮೇಲೆ ಇವನು ಇವನ ಮೇಲೆ ಅವನು ಹೇಳ್ಕೊಂಡು ಜನಗಳು ಬಂದು ನಾನು ಹಿಂಗೆ ಮಾಡ್ತೀನಿ ಅಂತ ಓಟ್ ಕೇಳೋದು, ಇನ್ನೊಬ್ರು ಬಂದು ಹಿಂಗೆ ಮಾಡ್ತೀನಿ ಅಂತ ಓಟ್ ಕೇಳೋದು, ಓಟ್ ಹಾಕ್ಸ್ಕೊಂತಾರಲ್ಲ, ಓಟ್ ಹಾಕಿ ತಪ್ಪು ಮಾಡಬೇಕಲ್ಲ ಕೆಲಸಗಳು. ಯಾತಿಗೆ ಸ್ಪಂದ ಸರ್ ಮುನಿರಾಜನ ಒಬ್ಬನೇ ವಾಲೇಪುರದಲ್ಲಿ ಏನೋ ಬರೋದು, ಪಂಚಾಯತಿ ಕಡೆಯಿಂದ ಬರೋದು ತಂದು ಹಾಕ್ತಾ ಇರೋದು ಮುನಿರಾಜನ ಒಬ್ಬನೇ. ಯಾರು ಇನ್ನಿಬ್ರು ಯಾರು ಸದಸ್ಯರು ಹಾಕ್ತಾ ಇಲ್ಲ. ಅವ್ರ ಹೆಸರೇನು? ಅವ್ರ ಹೆಸರು ಮಮತಾ ಅಂತ ಒಬ್ರು, ಸೋಮಶೇಖರ್ ಅಂತ ಒಬ್ರು, ಅವರಿಬ್ರು ಇದು ಮಾಡ್ತಾರೆ. ಏನು ಸಮಸ್ಯೆನೇ ತಗೊಂಡಿಲ್ಲ ವಾಲೇಪುರದಲ್ಲಿ ಒಬ್ಬ ಇಲ್ಲ. ಅಕಸ್ಮಾತ್ ಏನೋ ಹೆಚ್ಚು ಕಮ್ಮಿ ಆದರೆ ಬಂದು ಅವ್ರನ್ನ ಇದು ಮಾಡೋದು ಏನಿಲ್ಲ. ಓಟ್ ಬಂದಂಗೆ ಮಾತ್ರ ಓದ್ತಾರೆ, ಹಾಂ ನೀ ಕಿಟ್ಲು ಶಾಸನ ಮಾಡಲು ಶಾಸನ ಅಂತ ಓದ್ತಾರೆ. ಮಾಡಿದ್ದೇನೋ ಇಲ್ಲ. ಊರಲ್ಲಿ ಇದ್ದಾರೆ, ಕಣಿಯಾಗಿದ್ದಾರೆ. ಊರಲ್ಲಿ ಇದ್ದಾರೆ, ಇನ್ನು ಎಲ್ಲಿ ಹೋಗ್ತಾರೆ ಅವ್ರು ಬೇಕಾದಾಗ ಇದ್ದಾರೆ, ಇನ್ನೇನು ಎಲ್ಲಿ ಹೋಗ್ತಾರೆ ಹೇಳ ಸಮಸ್ಯೆ ಏನಾಗಿದೆ? ಇವಾಗ ಈ ಮಂಜಣ್ಣವರು ಪಂಚಾಯತಿ ಬಂದಾಗ ಏನೋ ಅಷ್ಟ ಇಷ್ಟ ಕೊಡ್ತಾ ಇದ್ದಾರೆ, ತಂದು ಮುನಿರಾಜನ ಆಗ್ತಾ ಅದ್ರ ಮುಂಚೆ ಯಾವುದೂ ಇಲ್ಲ. ಒಟ್ಟಿನಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಎಲ್ಲ ಸದಸ್ಯರು ಸರ್ವಾನುಮತದಿಂದ ಕೆಲಸವನ್ನು ಮಾಡಿದಾಗ, ಸರ್ವ ಸ್ವಯಂ ಪ್ರೇರಿತರಾಗಿ ಮಾಡಿದಾಗ ಆ ಒಂದು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಇನ್ನು ಮುಂದಾದರೂ ಕೂಡ ಈ ಅಸಮಾಧಾನಗೊಂಡಿರುವಂಥ ಸದಸ್ಯರು ಕೂಡ ಇವರೊಟ್ಟಿಗೆ ಕೈಜೋಡಿಸಿ ಈ ಒಂದು ಉತ್ತಮವಾದಂಥ ಕೆಲಸವನ್ನು ಮತ್ತಷ್ಟು ಉತ್ತಮಪಡಿಸಲು ಮುಂದಾಗಲಿ, ಹಾಗೆ ಕೊಡತಿ ಗ್ರಾಮ ಪಂಚಾಯತಿ ಸ್ವಚ್ಛ ಗ್ರಾಮ ಪಂಚಾಯತಿ ಆಗಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ. ನೀವು ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.